Nugget. No heart. No glad. Your parichay amar kori. Your Shweta auntie aru. Auntie. Idu Sumakka. ಇದು ನಿಸರ್ಗ ಆಂಟಿ ಇದು ನಿಕಿ ಅಂಕಲ್ ಈಗ ನಾನು ಈಗ ನಾನು ಸೊ ಇಲ್ಲೆಲ್ಲರಿಗಿಂತ ಚಿಕ್ಕವಳು ನಾನು ಅಲ್ವಾ ನಾನು ಹ್ಮ್ ನೀನು ನಾನು ನಾದ್ವಿಕ ನಾದು ಆಂಟಿ ನೀನು ನಾದ್ವಿಕ ಅಜ್ಜಿ ನಾವು ನಾಲ್ಕು ಜನ ಚೌಕಬರೆ ಆಡ್ತಾ ಇದ್ವಿ ನೆಕ್ಸ್ಟ್ ಡೇ ನಾದು ಅಮ್ಮ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಅವಳು ಮಾತುಗಳನ್ನು ಕೇಳಬೇಕಾ ನೀವು ಏನು ನೆಕ್ಸ್ಟ್ ಡೇ ನಾವು ಚೌಕಬರೆ ಆಡ್ತಾ ಇದ್ವಿ ಮಧ್ಯಾಹ್ನದ ಹೊತ್ತಿಗೆಲ್ಲ ನಂದು ಬಂದರು ನಿಯರ್ ಬೈ ಯಾವ ಪ್ಲೇಸ್ ಇದೆ ಹೋಗಿ ನೋಡಿಕೊಂಡು ಆಮೇಲೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ನಮ್ಮ ಸುತ್ತಮುತ್ತ ಇರುವಂಥ ಮುರುಘಮಲೆ ಅದೊಂದು 10-12 ಕಿಲೋಮೀಟ್ರ್ ಇತ್ತು ಮತ್ತು ಕೈಲಾಸಗಿರಿ ಅದೊಂದು 6 ಕಿಲೋಮೀಟ್ರ್ ಇತ್ತು ಸೊ ಓಕೆ ಹೋಗ್ಬಿಟ್ಟು ಈ ಒಂದು 2 ಪ್ಲೇಸ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ಮೋಡ ಮಳೆ ಸ್ವಲ್ಪ ಗ್ರೀನ್ರಿ ಎಲ್ಲಿ ನೋಡಿದ್ರು ಬೆಟ್ಟ ಕಲ್ಲು ಟ್ರಾವೆಲ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಯ್ ನಮಸ್ಕಾರ ಬಹಳ ದಿನಗಳ ನಂತರ ಸ್ವಲ್ಪ ಸಿಂಪಲ್ಲಾಗಿ ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಮ್ಮನ ಮನೆಯಿಂದ ಮುಕ್ತೇಶ್ವರ ಲಾಸ್ಟ್ ಟೈಮ್ ಲೈವು ಕೂಡ ಮಾಡಿದ್ದೆ ಬಂದಿದ್ದೀವಿ ಸೊ ನೋಡೋಣ ದರ್ಶನಕ್ಕೆಲ್ಲ ಬಿಡ್ತಾರ ಏನು ಕತೆ ಅಂತ ಮಾಸ್ಕ್ ಹಾಕೋಬೇಕು ವಿಡಿಯೋ ಮಾಡಬೇಕಾದ್ರೆ ಹಾಕೊಳ್ಳೋಕೆ ಚೆನ್ನಾಗಿರಲ್ಲ ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ನೋಡೋಣ ಇವತ್ತೆ ನಮ್ಮ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಕಾಮಾಗಿ ಇತ್ತು ಜನಸಂಖ್ಯೆನೂ ಹೆಚ್ಚು ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ನೀವು ಅಲ್ಲಿ ನೋಡ್ತಾ ಇದ್ದೀರ ರೆಡ್ ಬಟ್ಟೆನಲ್ಲಿ ಕಟ್ಟಿದ್ದಾರೆ 11 ರೂಪಾಯಿ ಮೇಲೆ ಎಷ್ಟಾದರೂ ನೀವು ಕಟ್ಬೋದು ನೀವೇನಾದರೂ ಆಗಬೇಕು ಕೆಲಸ ಏನೇ ಒಂದು ಆಗಬೇಕಂತಂದ್ರೂ ಅಲ್ಲಿ ನೆನಪು ಮಾಡಿಕೊಂಡು ದೇವರನ್ನ ಏನು ನೆನಪು ಮಾಡಿಕೊಂಡು ಅಲ್ಲಿ ಕಟ್ಟಬೇಕು ಸೊ ಕಟ್ಟಿದ್ರೆ ಏನು ಬೇಡಿಕೆ ಇರುತ್ತೆ ಅದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ ಮತ್ತು ಇದು ತುಂಬ ಹಳೆಯ ಕಾಲದ ದೇವಸ್ಥಾನ ಹಾಗಾಗಿ ಒಂಥರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಟ್ರಕ್ಕಿಂಗ್ ಮಾಡೋರು ಬೆಂಗಳೂರು ಸುತ್ತಮುತ್ತ ಇರೋರೆಲ್ಲ ಬಂದು ಹೋಗ್ಬೋದು ಮುರುಘಮಲೆ ಅಂತ ಗೂಗಲ್ ಮಾಡಿದ್ರೆ ನಿಮಗೆ ಇಡೀ ಹಿಸ್ಟ್ರಿನೇ ಸಿಗುತ್ತೆ ನಾನು ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ ಲಾಸ್ಟ್ ಟೈಮು ಕೂಡ ನಾನು ವಿಡಿಯೋ ಮಾಡಿದ್ದೆ ಅಂತ ಹೇಳಿದೆ ಅದರಲ್ಲೂ ಕೂಡ ನಾನು ಹೇಳಿದ್ದೀನಿ ಇದು ನೀನು ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ನೀರು ಎಲ್ಲಿಂದ ಗಂಗೆ ಇದು ಏನು ಕಾಶಿಯಿಂದ ಇದು ಬರ್ತಾ ಇದೆ ನೀರು ಅಂತ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಬಟ್ ಏನಪ್ಪ ಅಂತ ಅಂದರೆ ಅಲ್ಲಿ ನೀರು ಈಗಲೂ ಬೇಸಿಗೆ ಇರಲಿ ಮಳೆ ಇರಲಿ ಏನೇ ಇರಲಿ ಎಲ್ಲ ಟೈಮಲ್ಲೂ ಎಷ್ಟು ಬರ ಇದ್ರೂ ಕೂಡ ಅಲ್ಲಿ ಮಾತ್ರ ನೀರು ಯಾವಾಗಲೂ ಜಾಸ್ತಿ ಬರ್ತಲೇ ಇರುತ್ತೆ ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಈಗಲೂ ಗೊತ್ತಿಲ್ಲ ಹಿಮಾಲಯದಿಂದ ಬರ್ತಾ ಇದೆ ಅಂದರೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅದೊಂದು ವಿಶೇಷ ಈಗ ದರ್ಶನ ಎಲ್ಲ ಆಯಿತು ಆದಮೇಲೆ ಕೋತಿಗಳ ಕಾಟ ಸಿಕ್ಕಾಬಟ್ಟೆ ಕೋತಿಗಳ ಕಾಟ ಕೂತ್ಕೊಂಡು ಬೈಕ್ ಮೇಲೆ ಎಲ್ಲ ರಾಮಾಯಣ ಮಾಡ್ತಾ ಇತ್ತು ಅದೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಹೊರಟ್ವಿ ಇನ್ನೇನು ಬೇಗ ದರ್ಶನ ಎಲ್ಲ ನೋಡಿದ್ದೆಲ್ಲ ಆಯಿತು ಈಗ ನೆಕ್ಸ್ಟು ಕೈಲಾಸಗಿರಿಗೆ ಹೋಗಬೇಕು ಅಲ್ಲೂ ಅಷ್ಟೇ ಜನ ಜಾಸ್ತಿ ಇರೋದಿಲ್ಲ ಜಸ್ಟ್ ಹಾಗೇ ದರ್ಶನ ಪೂಜೆ ಸೊ ಇವತ್ತಿನ ವ್ಲಾಗ್ ಒಂದು ರೀತಿ ಆ ದಿನ ತುಂಬ ಚೆನ್ನಾಗಿ ಇತ್ತು ಅಂತೆಲ್ಲ ಹೇಳ್ಬೋದು ಹಾಗೆ ಮುರುಘಮಲೆಯಿಂದ ಹೋಗಬೇಕಾದ್ರೆ ಏನು ಮಣ್ಣಿನಿಂದ ಮಾಡಿರೋ ಕಪ್ಗಳು ಎಲ್ಲ ಶೋ ಇಡೋದು ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿಕೊಂಡು ತಗೊಂಡು ಹೋದ್ವಿ ಇವಾಗ ಮುಕ್ತೇಶ್ವರ ದೇವಸ್ಥಾನದಿಂದ ಕೈಲಾಸಗಿರಿ ಹೋಗ್ತಾ ಇದ್ದೀವಿ
ಆಗ ಮಳೆಗಾಲ. ನಾವಿಕಾ ಅಂತ ಫುಲ್ ಖುಷಿಯಾಗಿದ್ದಾಳೆ, ಯಾಕೆಂತಂದ್ರೆ ಬಹಳ ದಿನಗಳ ನಂತರ, ಬಹಳ ದಿನ ಬಹಳ ತಿಂಗಳುಗಳ ನಂತರ ದೇವಸ್ಥಾನಗಳು ದರ್ಶನ ಹೋಗ್ತಾ ಇರೋದು ಅಲ್ವಾ ನಾದು? ನಾದು ಅದೇನದು ಈಗ ಕೈಲಾಸಗಿರಿ ಕೆಳಗಡೆ ಸ್ಟೆಪ್ಪಿಂದ ಮೇಲುಗಡೆ ದೇವಸ್ಥಾನಕ್ಕೆ ಬೆಟ್ಟನ ಕೊರೆದುಬಿಟ್ಟು ಮಾಡಿದ್ದಾರೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಕೈಲಾಸಗಿರಿ ಬಂದಿದ್ದೀವಿ. ನಿಯರ್ ಬೈ ಇಲ್ಲಿ ನಮಗೆ ಚಿಂತಾಮಣಿ ಸುತ್ತಮುತ್ತಲೇ ತುಂಬ ಪ್ಲೇಸಸ್ ಇದೆ. ಸೊ ಮುಕ್ತೇಶ್ವರ ಟೆಂಪಲ್ ದರ್ಶನ ಮಾಡ್ಕೊಂಡಾದಮೇಲೆ ಇವಾಗ ಕೈಲಾಸಗಿರಿ ತುಂಬ ಚೆನ್ನಾಗಿದೆ. ವ್ಯೂಸ್ ಲಾಸ್ಟ್ ಟೈಮು ಕೂಡ ವೀಡಿಯೋ ಮಾಡಿದ್ದೆ, ಬಟ್ ತುಂಬ ಹಳೆಯ ವೀಡಿಯೋ. ನೋಡೋಣ ಈ ಸಲ ಹೇಗಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಅಲ್ಲಲ್ಲಿ ಗೇಟು ಬಾಗಿಲಿದೆಯಲ್ಲ, ಅಲ್ಲಿ ಈ ಬಂಡೆನ ಕೊರೆದು ಒಳಗಡೆ ಮಾಡಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಒಂಥರ ಕೆಲಸ ನಡೀತಾ ಇತ್ತು, ಈಗ ಎಲ್ಲ ಹಾಗೆಯೇ ಶಿವಲಿಂಗನ ಕೆತ್ತನೆ ಮಾಡಿದ್ದಾರೆ, ಬಟ್ ಅದು ಅರ್ಧಂಬರ್ಧ ಮಾಡಿಟ್ಟಿದ್ದಾರೆ. ಅಷ್ಟು ಏನು ಈ ಸಲ ಅಷ್ಟೊಂದು ಚೆನ್ನಾಗಿ ಅಂತ ಅನ್ನಿಸ್ಲಿಲ್ಲ, ಬಟ್ ವ್ಯೂಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಿಂತ್ಕೊಂಡು ಆ ಮೋಡ ಆಗಿತ್ತು, ಮತ್ತು ಇಂಪ್ರೂವ್ ಮಾಡಿದ್ರೆ ಖಂಡಿತ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಬಟ್ ಈ ಟ್ರಕ್ಕಿಂಗ್ ಎಲ್ಲ ಮಾಡಬೇಕು ಅಂತ ನೋಡಿಗೆ ಚೆನ್ನಾಗಿದೆ ಮತ್ತು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ನೀವು ಏನಾದರೂ ವಿಸಿಟ್ ಮಾಡೋದಾದರೆ ಕೈಲಾಸಗಿರಿ ಅಂತ ಗೂಗಲ್ ಮಾಡಿದ್ರೆ ಸಿಗುತ್ತೆ, ಹಾಗೆಯೇ ಮ್ಯಾಪಲ್ಲಿ ಹಾಕಿದ್ರೆ ಸಿಗುತ್ತೆ. ನೀವು ಎಲ್ಲಿರ್ತೀರ, ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ. ಇದೊಂದು ಒಂದು ರೀತಿ ಏನಾದರೂ ಪ್ರೋಗ್ರಾಮ್ ಏನಾದರೂ ದೇವಸ್ಥಾನ ಮಾಡಬೇಕು ಅಂದರೆ ಚೆನ್ನಾಗಿದೆ. ಇನ್ನು ಸ್ವಲ್ಪ ಕೆಳಗಡೆ ಹಿಂಗೆ ಹೋದರೆ ಅಲ್ಲಿ ಏನು ದೇವಸ್ಥಾನಗಳದ್ದು ಲಿಂಗ, ಶಿವನ ಲಿಂಗ ಇದೆ, ಮತ್ತು ಅದರಿಂದ ಆ ಕಡೆಗೆ ದೊಡ್ಡದಾಗಿ ಲಿಂಗ, ಬಟ್ ಅದು ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಒಂದು ರೀತಿ ಒಂದು ಒಳ್ಳೆ ಒಂದು ದಿನದ ಪಿಕ್ನಿಕ್ ಅಂತ ಏನಾದರೂ ಜಸ್ಟ್ ಹಾಗೆ ವಿಸಿಟ್ ಮಾಡೋದಕ್ಕೆ ನಿಯರ್ ಬೈ ಇದ್ದವರಿಗೆ ತುಂಬಾ ಚೆನ್ನಾಗಿ ಇದೆ ಅಂತ ಅನ್ನಿಸ್ತು. ಒಂದು ಮೈಂಡ್ ರಿಫ್ರೆಶ್ ಅಂತ ಅನ್ನಿಸ್ತು ಈ ಒಂದು ಲಾಕ್ಡೌನ್ ಕೊರೋನಾ ಈ ಒಂದು ಟೈಮಲ್ಲಿ. ಕೆಲವೊಂದೊಂದು ದೇವಸ್ಥಾನ ಬಾಗಿಲು ಹಾಕಿದ್ವು, ಒಂದಷ್ಟೇ ತೆಗೆದಿತ್ತು. ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನು ಎಲ್ಲ ನೋಡಿಕೊಂಡು ಬಂದಾದಮೇಲೆ ಹೊರಗಡೆ ಇನ್ನೇನು ಹೊರಡಬೇಕು. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.